ದೃಶ್ಯ ಒಂದು, ಕಾಶ್ಮೀರೇತರ ಪ್ರದೇಶದ ತಾಯಿ ಮಗಳ ಸಂಭಾಷಣೆಯ ಚಿತ್ರಣ. ರಾಧಾ, ಅಮ್ಮ ನೀನು ದೊಡ್ಡವಳಾಗಿ ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟರ್ ಆಗ್ಬೇಕಮ್ಮ. ಅಮ್ಮ ಅಮ್ಮ, ಈ ಬಡತನದ ಸ್ಥಿತಿ ಡಾಕ್ಟರ್ ಹೇಗೆ ಓದಿಸ್ತೀಯ? ರಾಧಾ, ಓದೋ ಮನಸ್ಸು ದೃಢ ಸಂಕಲ್ಪ ಇದ್ರೆ ಈ ಬಡತನ ಯಾವುದೂ ಲೆಕ್ಕ ಬರೋದಿಲ್ಲಮ್ಮ. ಅದಲ್ಲದೆ ನಮ್ಮ ದೇಶದಲ್ಲಿ 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ತಿದ್ದಾರೆ. ಅದಲ್ಲದೆ ವಿದ್ಯಾರ್ಥಿ ವೇತನ ಕೊಡ್ತಿದ್ದಾರ, ಓದೋ ಕಂತನ ಪ್ರೋತ್ಸಾಹ ಧನ ನೀಡ್ತಿದ್ದಾರ. ಇಷ್ಟೆಲ್ಲ ಇರುವಾಗ ನೀನ್ ಯಾಕೆ ಚಿಂತೆ ಮಾಡ್ತಿ? ನಾನೆಲ್ಲ ಓದಿಸ್ತೀನಿ, ನೀನ್ ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟರ್ ಆಗು, ಆಯ್ತಾ? ಸರಿ ಸರಿ. ದೃಶ್ಯ ಎರಡು, ಕಾಶ್ಮೀರ್ ಪ್ರದೇಶದೊಳಗಿನ ತಂದೆ ತಾಯಿ ಮಗನ ನಡುವಿನ ಸಂಭಾಷಣೆ. ಅವರು ನಮ್ಮ ಹಾಗೆ ಬಡವರು, ಅವರು ಶಾಲೆಗೆ ಹೋಗ್ತಾರೆ, ನಾವ್ಯಾಕಮ್ಮ ಶಾಲೆಗೆ ಹೋಗ್ಬಾರ್ದು? ಬೇಟ, ಅಲ್ಲಿಯ ಕಾನೂನು ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡ್ತಾ ಇದೆ, ಆದ್ರೆ ನಮ್ಮ ರಾಜ್ಯಕ್ಕೆ ಆ ರೀತಿಯ ಯಾವುದೇ ಕಾನೂನು ಇಲ್ಲ. ಅದು ನಮ್ಗೆ ಯಾಕಿಲ್ಲಮ್ಮ? ಬೇಟ, ನಮ್ಮ ರಾಜ್ಯಕ್ಕೆ 370 ಕಲಂ ಅನ್ವಯಿಸುವುದರಿಂದ ಯಾವುದೇ ಕಾನೂನು ನಮ್ಮ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ. ಅವಾಗ ಹಾಗಾದ್ರೆ 371 ಕಲಂ ಅಂದ್ರೆ ಏನು? ಬೇಟ, 370 ಕಾನೂನು ಅಂದ್ರೆ ಇದು ಭಾರತ ಸಂವಿಧಾನದಲ್ಲಿ ಇರತಕ್ಕಂತ ಒಂದು ವಿಧಿ. ಈ ವಿಧಿ ನಮ್ಮ ರಾಜ್ಯಕ್ಕೆ ವಿಶೇಷವಾದ ಸ್ಥಾನಮಾನವನ್ನ ಕೊಟ್ಟೈತಿ. ಭಾರತ ದೇಶಕ್ಕೆ ಹೇಗೆ ಒಂದು ಪ್ರತ್ಯೇಕ ಧ್ವಜ ಆಯ್ತು, ಅದೇ ರೀತಿ ನಮ್ಮ ರಾಜ್ಯಕ್ಕೂ ಒಂದು ಪ್ರತ್ಯೇಕ ಧ್ವಜ ಆಯ್ತಿ. ಭಾರತಕ್ಕೆ ಹೇಗೆ ಒಂದು ಸಂವಿಧಾನ ಆಯ್ತು, ಅದೇ ರೀತಿ ನಮ್ಮ ರಾಜ್ಯಕ್ಕೂ ಕೂಡ ಒಂದು ಪ್ರತ್ಯೇಕ ಸಂವಿಧಾನ ಆಯ್ತಿ. ಬೇಟ, ಭಾರತದ ಸುಪ್ರೀಂ ಕೋರ್ಟ್ ನೀಡುವಂತ ಯಾವುದೇ ಆದೇಶ ನಮ್ಮದಕ್ಕೆ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಯುವತಿ ಬೇರೆ ರಾಜ್ಯದವನೊಂದಿಗೆ ವಿವಾಹ ಆದ್ರೆ ಅವಳೇ ಇಲ್ಲಿದ ಆಸ್ತಿ ಹಕ್ಕನ್ನು ಕಳ್ಕೊಂಡ್ಬಿಡ್ತಾಳೆ. ಅದೇ ರೀತಿ ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಆಸ್ತಿಯನ್ನು ಖರೀದಿಸುವಂತಿಲ್ಲ. ಸಂಸತ್ತು ಪಾಸು ಮಾಡುವಂತ ಯಾವುದೇ ಕಾನೂನು ನಮ್ಮ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ. ಮಗ, ಓ 370 ಅಂದ್ರೆ ಇಷ್ಟೆಲ್ಲ ಇದೆನಾ? ಹೌದು ಬೇಟ. ಹಾಗಾದ್ರೆ ನಾವು ಸ್ಕೂಲಿಗೆ ಹೋಗಕ್ ಆಗಲ್ವೇನಮ್ಮ? ಆಗುತ್ತೆ ಪುಟ್ಟ, ಅದೇ ಅದಕ್ಕೆ ಒಂದು ಒಳ್ಳೆ ಕಾಲ ಕೂಡಿ ಬರ್ಬೇಕಲ್ಲ. ಒಳ್ಳೆ ಕಾಲ ಕೂಡಿ ಬಂದಾಗ ನಾವು ನಿಮ್ಮನ್ನ ಸ್ಕೂಲಿಗೆ ಕಳಿಸ್ತೀವಿ, ಅಲ್ಲಿವರೆಗೂ ನೀವು ಕಡಿಲೇಬೇಕು. ದೃಶ್ಯ ಮೂರು, ಕಾಶ್ಮೀರಿ ಯುವತಿ ಕಾಶ್ಮೀರೇತರ ಯುವಕನ ನಡುವಿನ ಮದುವೆ ಸಮಾರಂಭ. ನಾಲ್ಕು, ಒಂದು ವರ್ಷದ ಬಳಿಕ. ದೃಶ್ಯ ಐದು, ಕೆಲವು ವರ್ಷಗಳ ನಂತರ. ಅಮ್ಮ ಸ್ವಲ್ಪ ನೀರು ಬರಮ್ಮ. ಬೈಟ ಬೈಟ ಲೇಖಾತು. ಹಲೋ ಬೇಟ, ಪಾನಿ. ಹಲೋ ಡಾಕ್ಟರ್, ಹಲೋ ಎಕ್ಕಡಿದ್ದೀರಾ ಡಾಕ್ಟರ್? ಹಲೋ ಡಾಕ್ಟರ್, ಈ ಕಡೆ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಬರ್ತೀರಾ? ನಮ್ಮ ಮಗನಿಗೆ ಹುಷಾರಿಲ್ಲ, ಬೇಗ ಬನ್ನಿ ಡಾಕ್ಟರ್ ಪ್ಲೀಸ್. ಡಾಕ್ಟರ್ ಆದ್ರೆ ಕುಚನೇ ಹೋತ ಬೇಟ. ಡಾಕ್ಟರ್ ಅಬ್ಬಿ ಮೇರೆ ಬೇಟಾ,
ಚಕ್ರ ಬಂದು ಬಿದ್ದ ನೋಡಿ ಡಾಕ್ಟರ್. ಹೌದಾ ನೋಡಿ, ಚಕ್ರ ಬಂದು ಬಿದ್ದ ನೋಡಿ ಡಾಕ್ಟರ್, ಏನಾಯ್ತು? ಡಾಕ್ಟರ್ ಆಯ ಹುಷಾರು ಅಂತ ಚುಬ್ಬಿ. ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ನಾ ಹೇಳೋ ವಿಷಯನ ಕೇಳಿ ಗಾಬರಿ ಆಗ್ಬೇಡಿ. ಅಂತದೇನಾಯ್ತು ಡಾಕ್ಟರ್? ಏನಂತ ಹೇಳಿ, ನಿಮ್ಮ ಮಗ ಕ್ಯಾನ್ಸರ್ ಎಂಬ ಭಯಾನಕ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ಅಯ್ಯೋ ಅಲ್ಲ, ಇದೆಂತ ತೊಂದರೆ ಇಲ್ಲಿ ಸಿಕ್ಕೊಂಡು. ಈಗ ಇಮಿಡಿಯೇಟ್ಲಿ ಅವನಿಗೆ ಆಪರೇಷನ್ ಮಾಡಬೇಕಾಗಿದೆ. ಅಯ್ಯೋ ದೇವರೇ, ಎಷ್ಟು ಖರ್ಚಾಗಬಹುದು ಡಾಕ್ಟರ್? ಏನು ಭಯ ಪಡಬೇಡಿ, 10 ಲಕ್ಷ ಆಗುತ್ತೆ ಅಷ್ಟೇ. ಅಯ್ಯೋ ಸರೋಜಾ, ಏನಾಯ್ತು ಸರೋಜಾ? ಏನಂತ ಹೇಳ್ರಿ, ನೀರ್ ಕುಡಿಯಕ್ ಹೋಗಿ ಈಗ ಚಕ್ರ ಬಂದ್ ಬಿದ್ದಾನ. ಡಾಕ್ಟರ್ ಕರ್ಕೊಂಡ್ಬಂದ್ ತೋರಿಸಿದ್ರ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಕತ್ತ. ಅಯ್ಯೋ ವಿದ್ಯೆ, ನನ್ನ ಕೆಲಸನೂ ಹೋಯ್ತು, ಮುಂದೇನು ಸರೋಜಾ? ಅಯ್ಯೋ ವಿದ್ಯೆ ಅಲ್ಲ, ಇದೆಂತ ಪರೀಕ್ಷೆ ಅಂತ. ನಮ್ಮ ಯಜಮಾನ್ರ ಕೆಲಸನೂ ಹೋಯ್ತು, ಅವರು ಗಳಿಸಿದಂತ ಆಸ್ತಿಯೂ ಹೋಯ್ತು, ಈಗ ಮಗು ಬ್ಲಡ್ ಕ್ಯಾನ್ಸರ್ ಲಿಂದ ಬಳಲುತ್ತಿದ್ದಾನೆ. ಏನ್ ಮಾಡೋದ್ರಿ? ಮುಂದೆ ಏನು ಮಾಡೋಣ ಸರೋಜಾ? ಚಿಂತೆ ಮಾಡಬೇಡಿ, ನಮ್ಮಪ್ಪನ ಮನೆಯಲ್ಲಿ ಹೋಗಿ ನಾನು ಆಸ್ತಿಯನ್ನು ಕೇಳುತ್ತೇನೆ, ಅವರು ಖಂಡಿತ ಕೊಡುತ್ತಾರೆ. ಮಗಳು ಈ ಪರಿಸ್ಥಿತಿಯಲ್ಲಿ ಸಂಕಟದಲ್ಲಿದ್ದಾಳೆ ಎಂದರೆ ಅವರು ಖಂಡಿತ ಕೊಡುತ್ತಾರೆ, ಮಗಳಿಗೆ ಮೋಸ ಮಾಡುವುದಿಲ್ಲ. ಬನ್ನಿ ಹೋಗೋಣ. ಹಾಗಾದ್ರೆ ಹೋಗೋಣ, ಬನ್ನಿ ಬನ್ನಿ ಬಾ ಸರೋಜಾ. ಆಯ್ತು ಬನ್ನಿ ಮಗನ. ಆದ್ರೆ 10 ಲಕ್ಷ ರೂಪಾಯಿ ಬೇಕಂತಪ್ಪ, ದಯವಿಟ್ಟು ಸಹಾಯ ಮಾಡು. ನಾನು ಅದನ್ನ ಬಿಡು ಮಗಳೇ, ನಾನು ಕೊಡ್ತೀನಿ. ಆಸ್ತಿಯಲ್ಲಿ ಸ್ವಲ್ಪ ಪಾಲು ಕೊಡು, ದಯವಿಟ್ಟು ಅಪ್ಪ. ಕೊಡ್ತೀನಿ ಮಗಳೇ, ಕೊಡ್ತೀನಿ. ಸಮಾಧಾನ ಕೊಡು ಮಗಳೇ. ಲಿಲಿ, ಏನ್ ಮಾಡ್ತಿದ್ರೆ? ಏನ್ ಇಟ್ಟಿದೆ ಆಸ್ತಿ? ಆಸ್ತಿ ಯಾಕೆ ಕೊಡ್ಬೇಕು ನಾವು? ನಿಮ್ಮ ಮಗಳನ್ನ ನೀವು ಏನ್ ಮಾಡಿದೀರಾ? ನೀವು ಬರ ರಾಜ್ಯಕ್ಕೆ ನೀವು ಮದುವೆ ಮಾಡಿ ಕಳಿಸಿದ್ದೀರಾ. ಅವಳಿಗೆ ಆಸ್ತಿ ನಾವು ಕೊಡಕ್ ಬರಲ್ಲ. 371ನೇ ಕಲಂ ಬಂತ ನಿನಗೆ? 370 ಅಂತಂದ್ರೆ ನಮ್ಮ ರಾಜ್ಯದಿಂದ, ನಮ್ಮ ಜಮ್ಮು ಕಾಶ್ಮೀರದ ಒಂದೇನು ಇದು ರಾಜ್ಯ ಇದು, ಈ ರಾಜ್ಯದ ನಾವು ಆಸ್ತಿಯನ್ನು ನಾವು ಬೇರೆ ರಾಜ್ಯಕ್ಕೆ ಮದುವೆ ಮಾಡಿಕೊಟ್ಟಿವಪ್ಪ ಅಂತಂದ್ರ ಆ ರಾಜ್ಯಕ್ಕೆ ನಾವು ಆಸ್ತಿಯನ್ನು ಹಸ್ತಾಂತರಿಸುವುದಿಲ್ಲ. ಅದಕ್ಕೆ ನಾವು ಈ ನೀವು ಆಸ್ತಿಯನ್ನು ಕೊಡಬಾರ್ದು. ಇದು ನೀವು ಏನಾದ್ರು ಕೊಡಲೇಬೇಕಾಗಿತ್ತಪ್ಪ ಅಂತಂದ್ರ ಕಾನೂನು ಬಾಹಿರವಾಗಿ ಅಪರಾಧ ಆಗುತ್ತದೆ. ಅದಕ್ಕೆ ನೀನ್ ಏನಾಗುತ್ತೆ, ಇವಾಗ ಕಾನೂನು ಪ್ರಕಾರ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಅದೇನೇ ಇರ್ಲಿ, ನಮ್ಮ ರಾಜ್ಯದ ಕಾನೂನು ವಿರುದ್ಧವಾಗಿ ನಡ್ಕೊಳಂಗಿಲ್ಲ. ಪೊಟ್ಟೆಣ್ಣು ಕುಲದ ಹೊರಗ ಇರ್ಲಿ ಬಿಡಪ್ಪ. ನಾನೇನ್ ಮಾಡಿ ಅಸಹಾಯ. ನಿನ್ನ ಜೀವನ ಕನ್ನಿಗೆ ಚಂದ, ಸುಖ ದುಃಖ ಬರುತ್ತಾವ ಕೊನೆ ತನಕ. ಪೇಪರ್ 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 ಬಿಸಿ ಬಿಸಿ ಸುದ್ದಿ, ಕೇಂದ್ರದಿಂದ 375 ರದ್ದತಿ. ಪೇಪರ್ ಪೇಪರ್, ಕೇಂದ್ರದಿಂದ ಜಮ್ಮು ಕಾಶ್ಮೀರಕ್ಕೆ ನೀಡಿದ ಪ್ರತ್ಯೇಕ ಸ್ಥಾನವನ್ನು ರದ್ದತಿ. ಪೇಪರ್ ಪೇಪರ್ ಸುದ್ದಿ. ಹೇ ಸರ್, ಪೇಪರ್ ಕೊಡಪ್ಪ. ತಗೊಳ್ಳಿ ಸರ್, ಬಿಸಿ ಬಿಸಿ ಸುದ್ದಿ ಇದೆ. ಕೇಂದ್ರದಿಂದ 375 ರದ್ದತಿ. ಪೇಪರ್ ಪೇಪರ್, ಕೇಂದ್ರದಿಂದ 375 ರದ್ದತಿ. ಪೇಪರ್ ಪೇಪರ್. ಸರೋಜಾ ಸರೋಜಾ ಹೇಳ್ರಿ, ಇಲ್ಲಿ ಬಾ.
ನಮಗೆಲ್ಲ ಸಂತೋಷದ ವಿಷಯ ನೋಡಿಲಿ. ಏನ್ರಿ ಅದು? ಅಪ್ಪ ದೇವರ ಕೃಪೆಯಿಂದ 370 ವಿಧಿಯು ರದ್ದತಿಯಾಗಿ ನಮ್ಮ ಪಾಲಿನ ದುರ್ದೈವಿಯ ವಿಧಿಯಾಟ ಅಂತ್ಯವಾಯಿತು. ಈಗ ನಮ್ಮ ಮಗುವಿನ ಪ್ರಾಣ ಉಳಿಸಬಹುದು ಸರೋಜ. ನೋಡು ಪೇಪರ್ ದಲ್ಲಿ ಬಂದಿದೆ 370 ವಿಧಿ ರದ್ದತಿಯಾಗಿದೆ ಸರೋಜ. ಹೌದಾ ರೀ? ನಾನು ಹಾಗಾದ್ರೆ ಈಗ ಸದ್ಯ ಈ ಕೂಡಲೇ ಹೋಗಿ ತಂದೆ ಹತ್ತಿರ ಆಸ್ತಿಯನ್ನು ಕೇಳುತ್ತೇನೆ. ನಡಿ ಹೋಗೋಣ. ಒಂದು ಸಂತೋಷದ ವಿಚಾರ. 370 ವಿಧಿ ರದ್ದತಿ ಆಗಿದೆ ಅಂತಪ್ಪ ನೋಡಪ್ಪ, ದಯವಿಟ್ಟು ಸಹಾಯ ಮಾಡಪ್ಪ. ಆಯ್ತು ಅಪ್ಪ, ಇದರಿಂದ ನನ್ನ ಮಗನ ಕಾಯಿಲೆಯಿಂದ ನಾನು ನನ್ನ ಮಗನನ್ನು ಉಳಿಸಿಕೊಳ್ಳಬಹುದು. ಅಂತೂ ಅಲ್ಲ, ನಮ್ ಪಾಲಿಗೆ ಬಂದ್ ನೋಡ್ರಿ. ಯಾಕಂದ್ರೆ 370 ವಿಧಿ ರದ್ದತಿಯಿಂದ ನಾನು ನಮ್ಮ ತಂದೆ ಹತ್ತಿರ ಹೋಗಿ ನನ್ನ ಆಸ್ತಿಯನ್ನು ಕೇಳಿ ನನ್ನ ಮಗನ ಕಾಯಿಲೆಯನ್ನು ಪರಿಹರಿಸಲು ಅವನಿಗೆ ಆಪರೇಷನ್ಗೆ 10 ಲಕ್ಷ ರೂಪಾಯಿಯನ್ನು ಕಟ್ಟಿ ಅವನಿಗೆ ಆರೋಗ್ಯದಿಂದ ವಿಮುಕ್ತನನ್ನಾಗಿಸಿದೆ. ಆದರೂ ಈ 370 ವಿಧಿಯ ರದ್ದತಿಯಿಂದ ನಮಗೆ ಬಹಳ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ರಾಜು. ಬೇಟಾ ಇನ್ನೊಂದು ಸಂತೋಷದ ವಿಷಯ ಕಣೋ. ಕ್ಯಾವಬ್ಬಾ, 370 ವಿಧಿ ರದ್ದಾಯ್ತು, ಇನ್ಮೇಲಿಂದ ನೀನು ಸ್ಕೂಲಿಗೆ ಹೋಗ್ಬೋದು, ಒಳ್ಳೆ ಶಿಕ್ಷಣ ಪಡಿಬೋದು. ಇರುವ 370 ನಿಷೇಧ ಮಾಡಿರುವುದರಿಂದ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗುವುದರಿಂದ ಎಲ್ಲರಿಗೂ ಸಂತೋಷವಾಗಿದೆ. ಭಾರತ ದೇಶದ ಒಟ್ಟು 28 ರಾಜ್ಯಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಉಡುಗೆಯ ಜೊತೆಗೆ ಒಂದು ನೋಟ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಳ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೇ ಜಾಗೇ ತವ ಶುಭ ಆಶಿಷ ಮಾಗೇ ಗಾಹೇ ತವ ಜಯ ಗಾಥಾ. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ.